ಮೈಸೂರಲ್ಲಿ ಒಕ್ಕಲಿಗರಿಂದ ರಂಗಾಯಣಕ್ಕೆ ಮುತ್ತಿಗೆ ಪ್ರಯತ್ನ ಪಡಲಾಗಿದೆ. ರಂಗಾಯಣದ ನಿರ್ದೇಶಕ ಅಡಂಡ ಕಾರ್ಯಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಗೇಟ್ ಬಳಿ ಹೋರಾಟಗಾರರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಹೋರಾಟಗಾರರು ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ಆಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಮಾಡ್ತಿದ್ದೀರಿ, ಚುಂಚನಗಿರಿ ನಿರ್ಮಲಾನಂದನಾಥ ಶ್ರೀಗೆ ಅವಮಾನ ಮಾಡಿದ್ದಾರೆ, ಅಡಂಡ ಕಾರ್ಯಪ್ಪ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾಯಕರು. ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಹೋಗ್ತಾ ಇದ್ದಂತೆ ಗೇಟ್ ಬಳಿಯೇ ಅವರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಈ ವೇಳೆ ಹೋರಾಟಗಾರರು ಪೊಲೀಸರ ನಡುವೆ ವಾಗ್ವಾದ ಕೂಡ ಆಗಿದೆ. ಒಕ್ಕಲಿಗ ಸಮುದಾಯಕ್ಕೆ ಕಾರ್ಯಪ್ಪ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಫ್ರೀಡಮ್ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಡಂಡ ಕಾರ್ಯಪ್ಪ ಅವರು ಒಕ್ಕಲಿಗ ಸಮುದಾಯದವರಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ವಿರೋಧಿಸಿ ಹೋರಾಟಗಾರರು ಮೈಸೂರಿನ ರಂಗಾಯಣಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರು ಒಳಗಡೆ ಹೋಗೋದಕ್ಕಿಂತ ಮುಂಚೆ ರಂಗಾಯಣದ ಹೊರಭಾಗದ ಗೇಟ್ ಬಳಿ ಅವರಿಗೆ ಪೊಲೀಸರು ತಡೆ ಹಿಡಿದಿದ್ದಾರೆ, ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಧ್ಯೆ ವಾಗ್ದಾಳಿ ಕೂಡ ಆಗಿದೆ, ವಾಗ್ವಾದ ಕೂಡ ಆಗಿದೆ. ಪೊಲೀಸರು ಮೊದಲಿಗೆ ಅವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಕೂಡ ಮಾಡಿದ್ರು, ಆದರೆ ಅವರು ಸಮಾಧಾನ ಆಗುವಂತಹ ಯಾವ ಲಕ್ಷಣಗಳು ಗೋಚರಿಸಲಿಲ್ಲ. ಸೊ ಹಾಗಾಗಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆದಿ ಚುಂಚನಗಿರಿ ನಿರ್ಮಲಾನಂದನಾಥ ಶ್ರೀಗಳಿಗೂ ಕೂಡ ಅವಮಾನ ಮಾಡಿದ್ದಾರೆ ಕಾರ್ಯಪ್ಪ ಅವರು, ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಈ ಪ್ರತಿಭಟನೆಯನ್ನ ಅಲ್ಲಿ ನಡೆಸಲಾಯಿತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಅಡಂಡ ಕಾರ್ಯಪ್ಪ ಅವರನ್ನ ಅವರ ಹೇಳಿಕೆಯನ್ನ ಅಥವಾ ಅವರ ನಾಟಕವನ್ನ ವಿರೋಧಿಸಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಹೋರಾಟಗಾರರು. ಹಾಗಾದ್ರೆ ಇವತ್ತು ಪ್ರತಿಭಟನೆಗೆ ಪ್ರಮುಖವಾಗಿ ಕಾರಣವಾಗಿದ್ದು ಏನು? ಕಾರ್ಯಪ್ಪ ಅವರು ಯಾವುದಾದ್ರೂ ಹೇಳಿಕೆಯನ್ನ ಕೊಟ್ಟಿದ್ರಾ? ಸ್ವಲ್ಪ ಇತ್ತೀಚೆಗಷ್ಟೇ ರಂಗಾಯಣದ ನಿರ್ದೇಶಕ ಅಡ್ಡಡ್ಡ ಕಾರ್ಯಪ್ಪ ಅವರು ಒಕ್ಕಲಿಗ ಮಠದ ಸಂಸ್ಥಾಪಕರಾದಂತಹ ನಿರ್ಮಲಾನಂದ ಶ್ರೀಗಳ ವಿರುದ್ಧ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ನೀಡಿದ್ರು. ಹೀಗಾಗಿ ಅದನ್ನೇ ಖಂಡಿಸಿ ಇವತ್ತು ಒಕ್ಕಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಂಗಾಯಣದ ಅಂಗಳಕ್ಕೆ ಬಂದಂತಹ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಹಾಗೂ ಮೈಸೂರಿನ ಒಂದಷ್ಟು ಮಂದಿ ಒಕ್ಕಲಿಗ ಪದಾಧಿಕಾರಿಗಳು ರಂಗಾಯಣದ ಅಂಗಳಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಪ್ರತಿಭಟನಾ ನಿರತರನ್ನು ತಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರಂಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾ ನಿರತರ ನಡುವೆ ವಾಗ್ಯುದ್ಧ ನಡೆಯಿತು. ಚುಂಚಶ್ರೀಗಳ ಕ್ಷಮೆಯನ್ನು ಯಾಚಿಸಬೇಕು, ಅಡ್ಡಂಡ ಕಾರ್ಯಪ್ಪ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಿದ್ದಾರೆ, ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ, ಇದು ಕೆಟ್ಟ ಬೆಳವಣಿಗೆ, ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಆಕ್ರೋಶ ಭರಿತರಾಗಿ ಮಾತನಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಅವರ ಬಳಿ ಕ್ಷಮೆಯನ್ನು ಅವರು ಚುಂಚಶ್ರೀಗಳ ನಿರ್ಮಲಾನಂದ ನಾಥ ಶ್ರೀಗಳ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನು ಮಾಡಿದರು. ಆದರೆ ಪೊಲೀಸರು ಅವ್ರನ್ನ ತಡೆ ಹಿಡಿದು ಅವ್ರನ್ನ ಬಂಧಿಸಿ ಮೈಸೂರಿನ ನಜರ್ ಬದಲಿರುವ DIR ಮೈದಾನಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಾಕಷ್ಟು ವಾಗ್ಯುದ್ಧಗಳು ಮಾತಿನ ಚಕಮಕಿಗಳು ನಡೆದವು. ಇತ್ತೀಚಿನ ದಿನಗಳಲ್ಲಿ ಟಿಪ್ಪು ನಿಜ ಕನಸುಗಳು ಕೃತಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಬರುವಂತಹ 2 ಪಾತ್ರಗಳಾದ ಉರಿಮಗೌಡ ಮತ್ತು ನಂಜೇಗೌಡ, ಈ 2 ಪಾತ್ರಗಳ ಕುರಿತಂತೆ ಅಡ್ಡಣ್ಣ ಕಾರ್ಯಪ್ಪ ಅವರು ಹೇಳಿಕೆಯನ್ನು ನೀಡುವಂತಹ ಸಂದರ್ಭದಲ್ಲಿ
ನಿರ್ಮಲಾನಂದನಾಥ ಶ್ರೀಗಳ ವಿರುದ್ಧ ಒಂದು ಪದವನ್ನ ಬಳಸಿದ್ರು, ಅದು ಆಕ್ಷೇಪಾರ್ಹ ಪದ ಆಗಿತ್ತು. ಹಾಗಾಗಿ ಅವರ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ನಡೆಸಿತು. ಸುಮಾರು 100ಕ್ಕೂ ಹೆಚ್ಚು ಮಂದಿ ಪೊಲೀಸರು ಪ್ರತಿಭಟನಾ ನಿರತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ನಾವೀಗ ರಂಗಾಯಣದ ಅಂಗಳದಲ್ಲಿದ್ದೀವಿ. ರಂಗಾಯಣದ ಮುಖ್ಯ ದ್ವಾರಕ್ಕೆ ಇನ್ನೂ ಕೂಡ ಗೇಟ್ ನ ಹಾಕಲಾಗಿದೆ, ಜೊತೆಗೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕಾಯ್ದುಕೊಳ್ಳಲಾಗಿದೆ. ಈ ನಡುವೆ ಪ್ರತಿಭಟನಾ ನಿರತರು ನಮ್ಮ ಪ್ರತಿಭಟನೆಯನ್ನ ನಾಳೆಗೂ ಕೂಡ ವಿಸ್ತರಣೆ ಮಾಡ್ತೀವಿ, ನಾಳೆಗೂ ಕೂಡ ಮುಂದುವರಿಸ್ತೀವಿ. ಅಡ್ಡಂಡ ಕಾರ್ಯಪ್ಪ ಅವರು ಕ್ಷಮೆ ಯಾಚಿಸಬೇಕು, ಕ್ಷಮೆ ಯಾಚಿಸುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂಬ ಮಾತುಗಳನ್ನ ಹೇಳಿದ್ದಾರೆ ಸಭಾ. ಉರಿಗೌಡ ನಂಜೇಗೌಡ ವಿಷಯವಾಗಿ ಮುನಿರತ್ನ ಅವರು ಸಿನಿಮಾ ಮಾಡೋಕ್ಕೂ ಕೂಡ ಮುಂದಾಗಿದ್ರು. ಈ ವಿಷಯವಾಗಿ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾದ್ರು, ಆದ್ರೆ ಅವರು ಇದು ಸಿನಿಮಾ ಮಾಡೋದು ಬೇಡ ಅಂತ ಇತಿಶ್ರೀ ಹಾಡಿಸಿದ್ರು. ಇದೆಲ್ಲವೂ ಕೂಡ ಇವತ್ತಿನ ಈ ಘಟನಾವಳಿಗೆ ಕಾರಣವಾಯಿತಾ? ಇದೆಲ್ಲವೂ ಕೂಡ ಕಾರ್ಯಪ್ಪ ಅವರ ಹೇಳಿಕೆಗೆ ಕಾರಣವಾಗಿದ್ದ ರವಿ? ಖಂಡಿತವಾಗ್ಲೂ ಸಭಾ. ಮುನಿರತ್ನ ಅವರು ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಇಬ್ರು ಕೂಡ ಮಾತುಕತೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾವನ್ನ ಮಾಡಬಾರ್ದು, ಕೈ ಬಿಡಬೇಕು, ಜೊತೆಗೆ ಉರಿಗೌಡ ಮತ್ತು ನಂಜೇಗೌಡ ವಿಚಾರವನ್ನ ಪ್ರಸ್ತಾಪ ಮಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಬಿಜೆಪಿ ನಾಯಕರುಗಳು ಸ್ಪಂದಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ನಡುವೆ ಅಡ್ಡಂಡ ಕಾರ್ಯಪ್ಪ ಅವರು ಮಾತನಾಡ್ತಾ ನಿರ್ಮಲಾನಂದನಾಥ ಶ್ರೀಗಳು ಮಾತನಾಡಿರೋದು ಸರಿಯಾದ ಬೆಳವಣಿಗೆ ಅಲ್ಲ, ಅವರು ರಾಜಕೀಯ ಮುಖಂಡರ ರೀತಿ ಮಾತನಾಡ್ತಿದ್ದಾರೆ ಎಂಬ ಪದವನ್ನು ಬಳಸಿದ್ರು. ಹಾಗಾಗಿ ಕುಪಿತರಾದಂತಹ ಒಕ್ಕಲಿಗ ಮುಖಂಡರು ಈಗ ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಇಲ್ಲ ಸಲ್ಲದ ಹೇಳಿಕೆಯನ್ನು ಅಡ್ಡಡ್ಡ ಕಾರ್ಯಪ್ಪ ಅವರು ನೀಡ್ತಿದ್ದಾರೆ. ಒಕ್ಕಲಿಗರ ವಿರೋಧಿ ನೀತಿಯನ್ನು ಅನುಸರಿಸ್ತಿದ್ದಾರೆ. ಒಕ್ಕಲಿಗರ ಅಂದರೆ ಉರಿಗೌಡ ಮತ್ತು ನಂಜೇಗೌಡ ಪಾತ್ರವನ್ನು ಸೃಷ್ಟಿಸಿದ್ದಲ್ಲದೆ ಅವರ ಮೂಲಕ ಎತ್ತಿಕಟ್ಟುವಂಥ ಕೆಲಸವನ್ನು ಮತ್ತು ಸಮಾಜವನ್ನು ಒಡೆದು ಆಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಅವರು ಕ್ಷಮೆ ಯಾಚಿಸಬೇಕು ಅಂತೇಳಿ ಈಗ ಬಿಗಿ ಪಟ್ಟನ್ನು ಹಿಡಿದಿರೋದು. ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಯಾಚಿಸಿದ್ದರೆ ನಾವು ಅವ್ರನ್ನ ಬಿಡೋದಿಲ್ಲ, ಮುಂದೆ ಆಗುವಂತಹ ಎಲ್ಲ ಅನಾಹುತಗಳಿಗೂ ಕೂಡ ಅವರೇ ಹೊಣೆಯಾಗಿರ್ತಾರೆ ಎಂಬ ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಸಭಾ. ಓಕೆ ರವಿ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.